ಜಿಎಸ್ಟಿ ನೋಟ್ ಬ್ಯಾನ್ ಸೇರಿ ಆರ್ಥಿಕ ಕ್ಷೇತ್ರದಲ್ಲಿ ಹಲವು ಬದಲಾವಣೆಗಳಾದರೂ ಸಹ ಚಿಕ್ಕೋಡಿ ಪಟ್ಟಣದಲ್ಲಿ ಸಾಯಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಕಳೆದ ಆರ್ಥಿಕ ವರ್ಷದಲ್ಲಿ 57,33,000 ರೂಪಾಯಿ ಲಾಭ ಗಳಿಸಿದೆ ಎಂದು ಸಂಸ್ಥಾಪಕ ಜಗದೀಶ್ ಕೌಡ್ಗಿಮಠ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜಿಎಸ್ಟಿ ನೋಟ್ ಬ್ಯಾನ್ ಸೇರಿ ಆರ್ಥಿಕ ಕ್ಷೇತ್ರದಲ್ಲಿ ಹಲವು ಬದಲಾವಣೆಗಳಾದರೂ ಸಹ ಚಿಕ್ಕೋಡಿ ಪಟ್ಟಣದ ಸಾಯಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಕಳೆದ ಆರ್ಥಿಕ ವರ್ಷದಲ್ಲಿ 57,33,000 ರೂಪಾಯಿ ಲಾಭ ಗಳಿಸಿದೆ ಎಂದು ಸಂಸ್ಥಾಪಕ ಜಗದೀಶ್ ಕೌಡ್ಗಿಮಠ್ ತಿಳಿಸಿದ್ದಾರೆ. ಶನಿವಾರ ಸಹಕಾರಿಯ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸಹಕಾರಿಯು 2,050 ಸದಸ್ಯರನ್ನು ಹೊಂದಿ 47,03,000 ರೂಪಾಯಿ ಷೇರು ಬಂಡವಾಳ, 70,46,00,000 ರೂಪಾಯಿ ಠೇವಣಿ ಸಂಗ್ರಹಿಸಿ, 63 ಕೋಟಿ ರೂಪಾಯಿ ಸಾಲ ವಿತರಿಸಿದೆ. 82,77,00,000 ರೂಪಾಯಿ ದುಡಿಯುವ ಬಂಡವಾಳದೊಂದಿಗೆ 254,96,00,000 ರೂಪಾಯಿ ವಾರ್ಷಿಕ ವಹಿವಾಟು ಹೊಂದಿದೆ. ಸಾಲ ವಸೂಲಾತಿಯಲ್ಲಿ ಸಂಘವು ಶೇಕಡ 97 ಸಾಧನೆ ಮಾಡಿದೆ ಎಂದು ಅವರು ತಿಳಿಸಿದರು. ಓಂ ಸಾಯಿರಾಮ್. ಶ್ರೀ ಸಾಯಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಚಿಕ್ಕೋಡಿ ಇದರ ದಿನಾಂಕ 31/3/2019 ಈ ಸಂಪೂರ್ಣವಾಗಿ ಹಣಕಾಸಿನ ಮಾಹಿತಿಯನ್ನು ಇವತ್ತು ನಮ್ಮೆಲ್ಲರ ಮುಂದೆ ಸಾಧಾರಪಡಿಸ್ತಾ ಇದ್ದೀನಿ. ಒಟ್ಟು ಸದಸ್ಯರು 2,050, ಷೇರು ಬಂಡವಾಳ 47,03,500, ನಿಧಿಗಳು 67,40,051, ಠೇವಣಿಗಳು 70,46,63,841, ಸಾಲಗಳು 63,62,904, ಮುಂತಾವಣಿಗಳು 9,15,33,528, ಬ್ಯಾಂಕಿನಲ್ಲಿ ಠೇವಣಿಗಳು 58,37,797, ಒಟ್ಟು ಶುಲ್ಕ ಕೈ ಶುಲ್ಕ 32,02,500, ಒಟ್ಟು ದುಡಿಯುವ ಬಂಡವಾಳ 82,77,308, ಒಟ್ಟು ವಾರ್ಷಿಕ ವಹಿವಾಟು 2018-19 254,96,31,017 ರೂಪಾಯಿ. ಒಟ್ಟು ಲಾಭ ಈ ಮಾರ್ಚಕ್ಕೆ 2018-19 ಸಾಲಿಗೆ 57,33,628. ಶಾಖೆಗಳು 10, ಜಿಲ್ಲಾದ್ಯಂತ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಕೂಡ ಶಾಖೆಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಹಾಗೂ ಸ್ವಂತ ಕಟ್ಟಡವನ್ನು ಕೂಡ ತೆಗೆದುಕೊಳ್ಳಲಾಗಿದ್ದು, ಬರುವ ಇನ್ನೊಂದು 2 ತಿಂಗಳಲ್ಲಿ ನಾವು ನೂತನ ಕಟ್ಟಡಕ್ಕೆ ಆಡಳಿತ ಕಚೇರಿಯನ್ನು ಶಿಫ್ಟ್ ಮಾಡುವಂತ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ಕಳೆದ 5 ವರ್ಷಗಳಲ್ಲಿ ಸುಮಾರು ಸ್ಥಾಪಿತವಾದಂತ ಈ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಸದಸ್ಯರ ಒಂದು ಸಹಕಾರದಿಂದಾಗಿ ಈ ವರ್ಷ ಸುಮಾರು 57 ಲಕ್ಷ ರೂಪಾಯಿ ಲಾಭವನ್ನು ಮಾಡಿದ್ದು ಸಂತೋಷ. ಇದನ್ನು ಹಂಚಿಕೊಳ್ಳಲಿಕ್ಕೆ ನನಗೆ ಅತಿ ಹೆಮ್ಮೆ ಅನಿಸ್ತದೆ. ಅದೇ ರೀತಿ ಕಳೆದ ಬಾರಿಯಂತೆ ಈ ವರ್ಷ ಕೂಡ ಡಿವಿಡೆಂಡ್ ಅನ್ನು 10% ಆಗಿ ಎಲ್ಲ ಸದಸ್ಯರಲ್ಲಿ ಹಂಚ್ತಾ ಇದ್ವಿ. ಈ ಒಂದು ಸಂಸ್ಥೆಯ ಬೆಳವಣಿಗೆಗೆ ಎಲ್ಲ ನಿರ್ದೇಶಕ ಮಂಡಳಿ ಹಾಗೂ ಸಂಯುಕ್ತ ಸಹಕಾರಿಯ ಒಂದು ಮಾರ್ಗದರ್ಶನ, ಅವರೆಲ್ಲರ ಒಂದು ಸಹಕಾರದಿಂದಾಗಿ ಇವತ್ತು ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿದೆ. ಹಾಗೂ ಈ ಒಂದು ಸಂಸ್ಥೆಗೆ ಮಾರ್ಗದರ್ಶಕರಾಗಿ ಚಿಕ್ಕೋಡಿ ಸಂಪಾದನಾ ಸ್ವಾಮಿಗಳ ಒಂದು ಆಶೀರ್ವಾದ ಹಾಗೂ ನಮ್ಮ ಎಡಸೋಶಿ ಪೂಜ್ಯರ ಚಿತ್ರಿ ಶ್ರೀಗಳ ಒಂದು ಆಶೀರ್ವಾದ ಹಾಗೂ ನಮ್ಮ ನಾಯಕರಾದ ಮಂತೇಶ್ ಕೌಡಿ ಮಠ ಒಂದು ಮಾರ್ಗದರ್ಶನ ಕೂಡ ಈ ಸಂಸ್ಥೆಗೆ ಲಭಿತವಾಗಿದೆ. ಸದಲ್ಗಾ, ಸಂಕೇಶ್ವರ, ಅರುಗಿರಿ, ಯರಗಟ್ಟಿ, ಘಟಪ್ರಭಾ, ನಂತರ ಗದಗ, ಆಮೇಲೆ ಈ ಕಡೆ ಈ ಜಿಲ್ಲೆಗಳು ಕೂಡ ಮಾಡುವಂತ ಯೋಜನೆ ಇಟ್ಕೊಂಡಿವೆ. ಅದನ್ನ ಕಾಲಾಂತರದಲ್ಲಿ ಯಾವ ರೀತಿ ನಮ್ಗೆ ಅಲ್ಲಿ ಬಿಸ್ನೆಸ್ ರೆಸ್ಪಾಂಡ್ ಹೆಂಗ್ ಸಿಗ್ತದೆ ನೋಡ್ಕೊಂಡು ನಮ್ಮ ಬೋರ್ಡ್ ನಿರ್ಣಯ ಮಾಡ್ತೀವಿ. ಚಿಕ್ಕೋಡಿಯಾಗಿ 20 ಕಿರಾಣಿಗಳು ಅವರವ್ರ ಶಕ್ತಿ ತಕ್ಕಂಗೆ ಅವರವ್ರ ವ್ಯಾಪಾರ ಆಗ್ತದೆ.
ಅವರ ಶಕ್ತಿ ತಕ್ಕಂಗೆ ಯಾವ್ದು ಜುನಿಯರ್ ಇರ್ತಾವ ಉಳಿತಾವ ಮತ್ತೆ ಯಾವ ಬೋಗಸ್ ಇರ್ತಾವ ಹೋಗ್ತಾವ. ಹಂಗ ಇದು ಸರ್ಕಾರ ತತ್ವದಾಗ ನಡೆಯುವಂತ ಸಂಸ್ಥೆ. ಹಂಗಿದ್ದಾಗ ಆ ಪ್ರಕಾರ ಯಾವ್ಯಾವ ಸಂಸ್ಥೆಗಳು ಒಳ್ಳೆಯವು ಇರ್ತಾವ ಟೀಕಾಸ್ತಾವ. ಈಗ ಅರಿಯಂತ ಇರ್ಬೋದು, ಪ್ರಭಾಕರ್ ಕುರ್ ಇರ್ಬೋದು, ವೀರೇಶ್ ಇರ್ಬೋದು, ಇಂಥವೆಲ್ಲ ಸಂಸ್ಥೆಗಳು ಒಳ್ಳೆಯವಾಗಿ ನೋಡ್ತಾವ. ಈ ಜನರ ಕಲದ ಜನರ ಸೊಸೈಟಿಗಳ ವಿಶ್ವಾಸ ಕಡಿಮೆ ಆಗುತ್ತೆ. ವಿಶ್ವಾಸ ಕಡಿಮೆ ಆಗ್ಬೇಕಂದ್ರ ಜನರ ಬಡ್ಡಿ ಆಶೆಗಾಗಿ ಅದ್ರ ಅಡಾಯ ಪತ್ರಗಳು ಓಡುದಿಲ್ದ ಆಡಿಟ್ ರಿಪೋರ್ಟ್ ನೋಡುದಿಲ್ಲ. ವ್ಯಕ್ತಿಗತಗಳು ಅಷ್ಟೇ ಅಲ್ಲ, ಇಂಡಿವಿಜುವಲ್ ಕೆಲವು ಸಂಸ್ಥೆಗಳು ಸಂಸ್ಥೆಗಳದಾಗ ಡಿಪಾಸಿಟ್ ಇಟ್ಟಿದ್ದಾರೆ. ಹಿಂಗಾಗಿ ಹಾಳಾಗ್ತಾರ ಅವ್ರ ಕೆಟ್ಟ ಮ್ಯಾಗ ಅವಾಗ ಹೇಳಕ್ ಬರ್ತಾರ ನಾವ್ ಅಲ್ಲಿ ರೊಕ್ಕ ಇಟ್ಟಿವಿ ಇಲ್ಲಿ ರೊಕ್ಕ ಇಟ್ಟಿವಿ. ಯಾವ ಸಂಸ್ಥೆ ಮತ್ತೆ ನೀವು ಎಲ್ಲಿ ಹೋಗಿ ಸಾಲ ಕೊಡೋದ್ರೆ ಇದು ಬಹಳ ಇಂಪಾರ್ಟೆಂಟ್ ಐತಲ್ಲ. ಡಿಪಾಸಿಟ್ ಕಲೆಕ್ಷನ್ ಆಗೋದು ಇವತ್ತಿನ ದಿವಸ ಬಹಳ ದೊಡ್ಡ ಸಮಸ್ಯೆ ಇಲ್ಲ. ಡಿಪಾಸಿಟ್ ಬೇಕಾದಷ್ಟು ಕಲೆಕ್ಷನ್ ಹಾಕಿ ನಾವು ಸಾಲ ಎಂಥ ವ್ಯಕ್ತಿ ಕೊಡಾತೀವಿ ಮತ್ತೆ ಎಷ್ಟು ಆ ಜಾಗದ ವೆಲ್ಯೂಷನ್ ಅದು ಕರೆಕ್ಟ್ ಆಗಿ ಮಾಡ್ಕೊಂಡಿದ್ರೆ ಕರೆಕ್ಟ್ ಆಗ್ತದೆ. ಟ್ರನ್ಸ್ ಕರೆಕ್ಟ್ ಕೊಡ್ತೇವೆ. ಯಾರೋ ಒಬ್ಬ ಒಂದು ಜಾಗ ಪ್ಲಾಟ್ ಇರ್ತೈತಿ ಒಂದು 10 ಲಕ್ಷ ರೂಪಾಯಿ ಇರ್ತೈತಿ ಅದ್ರ ಮೇಲೆ 1 ಕೋಟಿ ರೂಪಾಯಿ ಸಾಲ ಕೊಡ್ತಾರೆ. ಒಳ್ಳೇದಿದ್ರೆ ಒಳ್ಳೇದಿರ್ತದೆ. ಈಗ ನಮ್ಮಲ್ಲಿ ಹೆಂಗೈತಿ, ಯಾವ ಬೋರ್ಡ್ ಡೈರೆಕ್ಟರ್ ರೆಕಮೆಂಡ್ ಮಾಡಿರ್ತಾನ ಅವನಿಗೆ ಅದ್ರ ಜವಾಬ್ದಾರಿ ಇರ್ತದೆ. ಸಾಮಾನ್ಯವಾಗಿ ಜನರು ಡಿಪಾಸಿಟ್ ಇಡೋಕೆ ತಮ್ಮ ಮಾಧ್ಯಮಗಳ ಮೂಲಕ ಇಷ್ಟೇ ಜನರು ಒಬ್ಬ ರಾಜ್ಯದ ಸಂಯುಕ್ತ ಸರ್ಕಾರಿ ಉಪಾಧ್ಯಕ್ಷನ ಹೇಳಿಕ್ ಇಷ್ಟಪಡಿಸ್ತೀನಿ. ಸಂಸ್ಥೆಗಳಾಗಲಿ ಅಥವಾ ಇಂಡಿವಿಜುವಲ್ ಆಗಲಿ ಯಾರು ಡಿಪಾಸಿಟ್ ಇಡಬೇಕಂತ ಆ ಸಂಸ್ಥೆ ಇನ್ವೆಸ್ಟ್ಮೆಂಟ್ ಎಲ್ಲೈತಿ, ಫಸ್ಟ್ ಇನ್ವೆಸ್ಟ್ಮೆಂಟ್ ಎಲ್ಲೈತಿ ಇದ್ರ ಬಗ್ಗೆ ಮಾಹಿತಿ ತಗೋಬೇಕು. 3 ವರ್ಷದ ಆಡಿಟ್ ನೋಡ್ಬೇಕಂತ. ನೀವು ಆಡಿಟ್ ನೋಡಿಸ್ವೆ ಆಡಿಟ್ ರಿಪೋರ್ಟ್ ಏನೈತಿ, ಅಟ್ಲೀಸ್ಟ್ ಈಗ ಒಂದು ಸಂಸ್ಥೆಯಿಂದ ಸಂಸ್ಥೆ ಇಡಬೇಕು, ಆ ಮ್ಯಾನೇಜರ್ಗೆ ಜವಾಬ್ದಾರಿ ಇರುತ್ತೆ ರಿಪೋರ್ಟ್ ಏನೈತಿ ಅದು ನೋಡ್ಕೊಂಡು ಅಲ್ಲಿ ಇಡಬೇಕು. ಈಗ ಕೆಲವು ಸಂಸ್ಥೆಗಳು ಇಟ್ಟಾಗ ಈ ಸಂಸ್ಥೆ ಮತ್ತೊಂದು ಬೇರೆ ಸಂಸ್ಥೆ ದಿವಾಳಿ ಅಂತ ಹೊಂದಿದ್ದಾರೆ. ಕಿಲ್ಲಿ ಹಾಕುವಂತ ಪರಿಸ್ಥಿತಿ ಈಗ ನೀವು ಹೇಳತ್ತಿರಲ್ಲ ಕಿಲ್ಲಿ ಹಾಕುವಂತ ಪರಿಸ್ಥಿತಿ ಅಂತ ಅವರೆಲ್ಲ ಕಮಿಷನ್ ಆಸೆ ಪಟ್ಟು ಹೋದವ್ರು ಅಂತಾರೆ. ನಿಮ್ ಸಂಯುಕ್ತ ಸಹಕಾರ ಕೋರ್ಟ್ಗೆ ಹಾಕಿವಲ್ಲ, ಕೋರ್ಟ್ಗೆ ಹಾಕಿವಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದೀವಿ. ಆನಂತರ ಡಿಪಾಸಿಟ್ದಾರ ಕಡೆಯಿಂದ ಈಗಾಗಲೇ ನಾವು ಗ್ರಾಹಕರ ವೇದಿಕೆಯೊಳಗೂ ನ್ಯಾಯಾಲಯದಾಗ ಅಲ್ಲಿಯೂ ಕೇಸ್ ಹಾಕಿದ್ವಿ. ಎಷ್ಟೋ ಸಂಸ್ಥೆಗಳನ್ನ ಇವತ್ತು ಸ್ಪೆಷಲ್ ಆಫೀಸರ್ ಹಾಕಿದೀವಿ, ಎನ್ಕ್ವೈರಿ ಆಫೀಸರ್ ಮಾಡಿದೀವಿ. ಬಹಳಷ್ಟು ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನ್ ತಿಳ್ಕೊಂಡಿರ್ತ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಚೇಂಜ್ ಆದ್ರೆ ನಮ್ ಲಯಬಿಲಿಟಿ ಹೋತಂತ ತಿಳ್ಕೊತಾರೆ. ಆದ್ರೆ ಹಂಗಿರಂಗಿಲ್ಲ, ಆಕ್ಟ್ ನ್ಯಾಗ ಅಗದಿ ಸ್ಪಷ್ಟ ಐತಿ ಎಂದ ಸ್ಥಾಪಿತ ಆಕೈತಿ ಅಂದಿಂದ ಹಿಡ್ಕೊಂಡು ಇವತ್ತಿಂತನ ಎಷ್ಟು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೋ ಅವರೆಲ್ಲರಿಗೂ ಅದ್ರ ಲಯಬಿಲಿಟಿ ಇರ್ತೈತಿ. ಅದ್ರ 10 ಬೋರ್ಡ್ ಚೇಂಜ್ ಆಗ್ಬೋದು, 10 ಜನರು ಚೇಂಜ್ ಆಗ್ಬೋದು. ಆದ್ರೆ ಅಂದಿಂದ ಹಿಡ್ಕೊಂಡು ಇವತ್ತಿಂತನ ಎಷ್ಟು ಮಂದಿ ಇರ್ತಾರೋ ಅವರೆಲ್ಲರಿಗೂ ಅದ್ರ ಬಾಧ್ಯಸ್ಥೆ ಬಂದೈತಿ. ನಿಪ್ಪಾಣಿ, ಬೆಳಗಾವಿ, ಬೈಲ್ಹೊಂಗಲ್, ಸವದತ್ತಿ, ರಾಮದುರ್ಗ, ಚಿಕ್ಕೋಡಿ, ಖಾನಾಪುರ್, ಮುನ್ನೋಳಿ ಸೇರಿ ಒಟ್ಟು 10 ಶಾಖೆಗಳನ್ನು ಆರಂಭಿಸಿದೆ. ಮುಂಬರುವ ದಿನಗಳಲ್ಲಿ ಘಟಪ್ರಭಾ, ಯರಗಟ್ಟಿ, ಸದಲ್ಗಾ, ಹಾರುಗೇರಿ ಸೇರಿ ನೂತನ 10 ಶಾಖೆಗಳನ್ನು ಪ್ರಾರಂಭಿಸುವ ಗುರಿ ಹೊಂದಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಹಕಾರಿಯ ಉಪಾಧ್ಯಕ್ಷ ಷಡಕ್ಷರಿ ಬಸವರಾಜ್ ಮುಗೇರಿ, ನಿರ್ದೇಶಕರಾದ ಸಂಜಯ್ ಜಿ, ಯರಿಸ್ವಾಮಿಗೌಡ ಇ, ಶಿವಜಾತ್ ಮಿರ್ಜೆ, ಘೇವರ್ ಚಂದ್ರ ಶಹ, ರಾಜ್ಕುಮಾರ್ ಹಿರೇಮಠ್, ಪ್ರಧಾನ ವ್ಯವಸ್ಥಾಪಕ ಎಂಬಿ ಬಡಿಗೇರ್ ಮತ್ತಿತರರು ಉಪಸ್ಥಿತರಿದ್ದರು.